ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಮಾಜಿ ಸಚಿವ ಟಿಬಿ ಜಯಚಂದ್ರ ರವರು ಶಿರಾ ತಾಲೂಕು ಬುಕ್ಕಪಟ್ಟಣದ ಗ್ರಾಮ ದೇವತೆಯಾದ ಶ್ರೀ ಕರಿಯಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಹಾಗೂ ಬುಕ್ಕಪಟ್ಟಣದ ನಾಡ ಕಚೇರಿಯ ಬಗ್ಗೆ ಚರ್ಚಿಸಿದರು. ಮಾಜಿ ಸಚಿವ ಟಿಬಿ ಜಯಚಂದ್ರ ರವರು ಬುಕ್ಕಪಟ್ಟಣದ ಗ್ರಾಮ ದೇವತೆಯಾದ ಶ್ರೀ ಕರಿಯಮ್ಮ ದೇವಿಯ ಚಂಡಿ ಹೋಮ ಇರುವುದರಿಂದ ಹಾಗೂ ನಾಡ ಕಚೇರಿಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಹಾಕಬಹುದು ಹಾಗೂ ಇದರ ಬಗ್ಗೆ ತಹಶೀಲ್ದಾರ್ ಜೊತೆಗೆ ದೂರವಾಣಿ ಮೂಲಕ ಮಾತನಾಡಿ ಚರ್ಚಿಸಿದರು. ಅಣ್ಣ, ಬುಕ್ಕಪಟ್ಟಣದಲ್ಲಿ ನಾಡ ಕಚೇರಿಯಲ್ಲಿ ಅಪ್ಲಿಕೇಶನ್ ನಿಲ್ಲಿಸಿದ್ದಾರೆ, ಈಗ ಮತ್ತೆ ಏನಾದರೂ ತಾಣ್ತಾರಣ? ನೋಡಪ್ಪ, ಅನಧಿಕೃತವಾಗಿ ಸಾಕು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತೆ ಜಮೀನನ್ನ ಮಂಜೂರು ಮಾಡೋದಕ್ಕೆ ಅರ್ಜಿ ಹಾಕೋದಕ್ಕೆ ಕಾಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಹಿಂದಿನ ಸರ್ಕಾರದಲ್ಲೇ ಬಂತು. ಹಿಂದಿನ ಸರ್ಕಾರದಲ್ಲೇ ನಾವೊಂದು ಕಾನೂನು ಮಾಡಿ ಕೊನೆಯ ದಿವಸ ವಿಧಾನಸಭೆಯಲ್ಲ ಕೊನೆಯ ದಿವಸ ಒಂದು ಕಾನೂನು ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ವಿಧೇಯಕ ತಂದು ಅದನ್ನು ಪಾಸ್ ಮಾಡಿದ್ವಿ. 6 ತಿಂಗಳು ಕಾಲಾವಕಾಶ. 6 ತಿಂಗಳ ಕಾಲಾವಕಾಶ ಅಂತ ಹೇಳಿದ್ರೆ March 16 ಒಂದು ಕಾಲ ಫಿಕ್ಸ್ ಮಾಡಿದ್ವಿ. ಅಷ್ಟೊಳಗೆ ಅರ್ಜಿ ಹಾಕಿದ್ರೆ ಮಾತ್ರ ಅವಕಾಶ ಇದೆ. ಬಹಳಷ್ಟು ಜನ ಹಾಕಿಲ್ಲ ಅಣ್ಣ, ಇನ್ನ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಹಾಕಿಲ್ಲ ಅಂತ ಹೇಳಿದ್ರೆ ಅದನ್ನು ಸರ್ಕಾರ ಗಮನಿಸಬೇಕು. ಅಲ್ಲ, ಆನ್ಲೈನ್ ಮಾಡಿದ್ರಲ್ಲ ಅಣ್ಣ, ಅದು ಅಪ್ಲಿಕೇಶನ್ ಹಾಕಕ್ಕೆ ಆನ್ಲೈನ್ ಅದು ಮತ್ತೆ ಸರ್ವರ್ ಪ್ರಾಬ್ಲಮ್ ಇತ್ತು. ಅದನ್ನ ಈಗ ಸರ್ಕಾರ ಅಧಿಕಾರಿಗಳು ಅದನ್ನ ಗಮನಿಸಿ ಸರ್ಕಾರ ಗಮನಕ್ಕೆ ತಂದು ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಏನಾದರೂ ಅರ್ಜಿ ಹಾಕೋದಕ್ಕೆ ಒಂದು ಅವಕಾಶ. ಅಲ್ಲಣ್ಣ, ಈಗ ತುಂಬ ಜನ ಇದ್ದಾರೆ, ಏನಾಗಿದೆ ಅಂದ್ರೆ ಇಲ್ಲಿ ಆನ್ಲೈನ್ ಸಂಜೆ ರಾತ್ರಿ ಪಾಪ 10 ಗಂಟೆ ತಗ ನನಗೆ ಗೊತ್ತಿದೆ ಅದು. ಆನ್ಲೈನ್ನಲ್ಲಿ ಯಾಕಂದ್ರೆ ಹಳ್ಳಿಗಳಲ್ಲಿ ಫೀಡ್ ಮಾಡೋದು ಕಷ್ಟ ಇದೆ. ದಿನಕ್ಕೊಂದು 10-12 ಅಪ್ಲಿಕೇಶನ್ ಬಿಟ್ಟರೆ ಆಗ್ತಿರ್ಲಿಲ್ಲ. 6 ತಿಂಗಳಲ್ಲಿ 3 ತಿಂಗಳು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಅದನ್ನ ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರ ಗಮನಕ್ಕೆ ತಂದು ವಿಸ್ತರಣೆ ಮಾಡೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮತ್ತೆ ನೋಡಿ, ಈಗಾಗಲೇ ರಾಹುಲ್ ಗಾಂಧಿರವರು ತುಮಕೂರನ್ನ ಇವತ್ತು JDSಗೆ ಅಂತ ಬಿಟ್ಟಿದ್ದಾರೆ. JDSಗೆ ಅಂತ ಬಿಟ್ಟ ಮೇಲೆ ಈಗ ಅದನ್ನ ಅವರಿಗೆ ಬಿಟ್ಟಿರ್ತಕ್ಕಂಥ ಸೀಟು, ಅದರಲ್ಲಿ ತಿರುಗಿ ಗೊಂದಲ ಏನೂ ಇದ್ದಂಗೆ ಕಾಣೋದಿಲ್ಲ. ಅಲ್ಲ, ನೀವೇನಾದರೂ ಸಪೋರ್ಟ್ ಮಾಡ್ತೀರಾ? ನಾನು ಪಕ್ಷದ ವರಿಷ್ಠರು ಏನು ಹೇಳ್ತಾರೋ ಅದರಂತೆ ನಡೀತಕ್ಕಂಥವನು. ನಾನು ಶಿಸ್ತಿನ ಸಿಪಾಯಿ. ಪಕ್ಷದ ವರಿಷ್ಠರು ಈಗಾಗಲೇ ದಳಕ್ಕೆ ಬಿಟ್ಕೊಟ್ಟ ಮೇಲೆ ಅದು ಅಪಸ್ವರನ ಎತ್ತೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಹಿಂದೆ ವಿರುದ್ಧ ಮಾಡಬೇಕು ಅಂತಾರೆ. ಯಾರ ವಿರುದ್ಧ ಮಾಡ್ತೀರಾ? ರಾಹುಲ್ ಗಾಂಧಿ ವಿರುದ್ಧ ಮಾಡೋಕ್ಕಾಗಲ್ಲ, ದಿನೇಶ್ ಗುಂಡೂರಾವ್ ವಿರುದ್ಧ ಮಾಡೋಕ್ಕಾಗುತ್ತಾ? ಯಾರ ವಿರುದ್ಧ? ಅಥವಾ ಪರಮೇಶ್ವರ ವಿರುದ್ಧ ಮಾಡೋಕ್ಕಾಗುತ್ತಾ? ಅದು ತೀರ್ಮಾನ ಆದಾಗ ಅದನ್ನು ಒಪ್ಕೋಬೇಕಾಗ್ತದೆ. ಅಲ್ಲಣ್ಣ, ಒಂದು ವಾರದಿಂದ ನಿಮ್ಮ ಪಕ್ಷದವರೇ ನಾವು ಸಪೋರ್ಟ್ ಕೊಡಲ್ಲ, JDSಗೆ ನಾವು ಸಪೋರ್ಟ್ ಕೊಡಲ್ಲ, ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರೆ ಮಾತ್ರ, ಮುದ್ದನಮೇಗೌಡರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಅಂತ ಹೇಳಿದ್ರಿ, ಅದಕ್ಕೆ ಏನು ಕ್ರಮ ತಾಳ್ತೀರಾ? ಕ್ರಮ ಅಂತ ಇಲ್ಲ, ಅದೆಲ್ಲದೂ ವರಿಷ್ಠರು ಗಮನಿಸ್ತಾರೆ. ಯಾರ್ಯಾರು ಏನು ಹೇಳ್ತಾರೆ, ಏನು ಕತೆ, ಎಲ್ಲದೂ ಅವ್ರಿಗೆ ಗೊತ್ತಿರ್ತದೆ. ಆ ಥರ ತೀರ್ಮಾನ ಮಾಡ್ತಾರೆ. ರೆಸೊಲ್ಯೂಷನ್ ಮಾಡಿದ್ದಾರೆ 10 ಜನಕ್ಕೂ ಸೀಟ್ ಕೊಡ್ಬೇಕು ಅಂತ ಹೇಳಿ, ಮತ್ತೆ ಇವ್ರು ಯಾಕೆ ಕೊಡ್ಲಿಲ್ಲ? 9 ಜನ ಕೊಟ್ಟು ಮುದ್ದನಮೇಗೌಡರು ಒಬ್ಬರಿಗೆ ಯಾಕೆ ಓವರ್ಲುಕ್ ಮಾಡಿರು? ರೆಸೊಲ್ಯೂಷನ್ ಮಾಡಿದ್ದಾರೆ KPCC ಒಳಗೆ. ಹೈಕಮಾಂಡ್ ಹೈಕಮಾಂಡ್ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ಇಂದಿರಾ ಗ್ರಾಮದ ತೋಟಗಾರಿಕಾ ಇಲಾಖೆಯಲ್ಲಿ ಸುಮಾರು ದಿನಗಳಿಂದ ಮೇವು ಬ್ಯಾಂಕ್ನಲ್ಲಿ ಕಳಪೆ ಮೇವು ವಿತರಿಸಲಾಗುತ್ತಿದೆ. ಜಿಲ್ಲಾ ಪಂಚಾಯತ್ ತುಮಕೂರು ಹಾಗೂ ತಾಲೂಕ್ ಪಂಚಾಯತ್ ಮಧುಗಿರಿ ಮತ್ತು ಪಶುಪಾಲನಾ ಇಲಾಖೆ ವತಿಯಿಂದ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ಇಂದಿರಾ ಗ್ರಾಮದ ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ರಾಸುಗಳಿಗೆ ಮೇವಿನ ಬ್ಯಾಂಕ್ನಿಂದ ವಿತರಣೆ ಮಾಡುತ್ತಿದ್ದು ಸುಮಾರು ದಿನಗಳಿಂದ ಸರಿಯಾಗಿ ವಿತರಣೆ ಮಾಡುತ್ತಿಲ್ಲ ಮತ್ತು ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಅನೇಕ ರೈತರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹೂವಿನ ಚೌಡಪ್ಪನವರು ಮಾತನಾಡಿದರು. ಕೆತ್ತೆ ನೋಡ್ರಿ 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 ಬಚ್ಚ ನೋಡ್ರಿ
ಕಟ್ಟಿಯಾ ಎಲ್ಲ ಸುಳ್ಳಂತ ವರ ಮಾಡಿ ಅದು ಕಟ್ಟಲ್ಲೇ ಮಕ್ಕಳ ರೈತರ ಮಕ್ಕಳಾಗಿ ನಿಮಗೆ ಗೊತ್ತಿರೋ ವಿಚಾರಗಳೆಲ್ಲಾನು ಸಮೇತ ನೋಡ್ರಿ ಈ ಮೇವ ದನಗಳು ತಿಂಬೋದಲ್ಲ, ಅದು ನೀರೊಳಗೆ ಹಾಕೋದದು ಏನು. ಈಗ ಹಿಂದೆ ಗೋಶಾಲೆ ಮಾಡಿದಾಗ ಒಳ್ಳೆ ಮೇವು ಕಳಿಸ್ತಾ ಇದ್ರು, ಈಗ ಹೋಬಳಿಗೊಂದು ಇದನ್ನು ಮಾಡಿ ಒಂದು ಇಲ್ಲಿ ನಾಳೆ ಬರ್ರಿ ನಾಳೆ ಬರ್ರಿ ಅಂತ 15-20 ದಿನಗಳಿಂದ ತಿರುಗಿಸ್ಕವ್ರೆ ಕೊಡ್ತಾ ಇಲ್ಲ. ಇಲ್ಲಿ ಸಲಕರಣೆ ಅಚ್ಚುಕಟ್ಟಾಗಿ ಹಾಕ್ತಾ ಇಲ್ಲ. ಅಂದರೆ ಇಲ್ಲಿ ನಮ್ಮ ದೊಡ್ಡೇರಿ 9 ಪಂಚಾಯಿತಿ ಸೇರ್ಕೊಂಡಿದೆ. 9 ಪಂಚಾಯಿತಿಯ ಜನಗಳು ಒಂದೇ ದಿನ ಬಂದರೆ ಇಲ್ಲಿ ಮೇವುಗಳನ್ನ ಕೊಡೋದಕ್ಕೆ ಸಾಕಾಗ್ತಾ ಇಲ್ಲ. ಅವರು ಪ್ರತಿ ಒಂದೊಂದು ಪಂಚಾಯಿತಿಗೆ ಒಂದೊಂದು ದಿನ ಡಿವೈಡ್ ಮಾಡ್ಕೊಂಡು, ಅಥವಾ 2 ದಿನ ಒಂದು ಪಂಚಾಯಿತಿ ಡಿವೈಡ್ ಮಾಡ್ಕೊಂಡು ಕೊಡಬೇಕು. ಅವ್ರಿಗೇನು ನಾವು ರಾಸುಗಳ ಲೆಕ್ಕ ತೆಗೆದುಕೊಂಡಿದ್ವಿ, ಆ ಲೆಕ್ಕಗಳ ಆಧಾರದ ಮೇಲೆ ಅವ್ರಿಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ. ಇಲ್ಲಾಂದರೆ ನಾವು ಮಾಡಿರ್ತಕ್ಕಂಥ ಮೇವು ಬ್ಯಾಂಕು ಯಾವ ರೀತಿಯೂ ಸಾರ್ಥಕತೆ ಆಗಲ್ಲ. ಹಿಂದೆ ನಾವು ಗೋಶಾಲೆಗಳು ಆರಂಭ ಮಾಡಿದ್ವಿ, ಗೋಶಾಲೆಗಳು ಆರಂಭ ಮಾಡಿದಾಗ ಅಲ್ಲಿ ಅನೇಕ ರೀತಿಯಲ್ಲಿ ಅನುಕೂಲಗಳು ಕೊಟ್ವಿ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರ ಕೊಟ್ವಿ, ಎಲ್ಲ ರೀತಿಯಲ್ಲೂ ಸಮೇತ ನೀರಿನ ಸೌಲಭ್ಯ ಕೊಟ್ಟಿದ್ವಿ, ಮತ್ತು ಉತ್ತಮವಾಗಿರ್ತಕ್ಕಂಥ ಮೇವನ್ನು ಕೊಡ್ತಾ ಇದ್ವಿ. ಇದು ಭಾಳ ಚೆನ್ನಾಗಿತ್ತು. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ರೈತರು ಇವತ್ತು ಸಮೇತ ಜ್ಞಾಪಿಸ್ಕೊಂತ ಇದ್ದಾರೆ. ಇವತ್ತು ಅಲ್ಲಿಂದ ಬಂದಿರತಕ್ಕಂಥ ರೈತರು ಇಲ್ಲಿ ಕುಡಿಯೋದಕ್ಕೂ ನೀರು ಸಮಸ್ಯೆ ಆಗ್ತಾ ಇದೆ. ಇದನ್ನು ಎಲ್ಲ ರೀತಿಯಲ್ಲಿ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಬೇಕು. ಹಾಗೇನೇ ಎಚ್ಚೆತ್ತುಕೊಳ್ತಾ ಇದ್ದರೆ ನಾವು ನಾಳೆಯಿಂದಲೇ ಸಮೇತ ಇಲ್ಲಿ ಧರಣಿ ಮಾಡಬೇಕಾಗ್ತದೆ. ಇಲ್ಲಾಂದರೆ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇದು ದಯವಿಟ್ಟು ನಾನು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಹಸೀಲ್ದಾರ್ ಇರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿರ್ಬೋದು, ಮತ್ತು ಅಸ್ಟೆಂಟ್ ಡೈರೆಕ್ಟರ್ಗಳಿರ್ಬೋದು, ಮತ್ತು ಡಾಕ್ಟ್ರುಗಳಿರ್ಬೋದು, ಇವರೆಲ್ಲರೂ ಬಂದು ಇಲ್ಲಿರ್ತಕ್ಕಂಥ ರೈತರ ಸೇವೆಗೆ ಇವತ್ತು ಸರ್ಕಾರ ಮೀಸಲಾಗಿ ಇವತ್ತು ಏನು ಕೊಡ್ತಾ ಇದೆ ಆಹಾರವನ್ನು ಅವ್ರು ಕೊಡ್ತಕ್ಕಂಥ ಆಹಾರ ರಾಸುಗಳಿಗೆ ಉತ್ತಮ ಮಟ್ಟದಾಗಿರ್ಬೇಕು. ಉತ್ತಮ ಮಟ್ಟದಾಗಿಲ್ಲ ಅಂದರೆ ನಾಳೆ ದಿನ ಹೆಚ್ಚು ಕಮ್ಮಿ ಅವರ ರಾಸುಗಳಿಗೆ ಏನಾದ್ರು ತೊಂದರೆ ಆದರೆ ನೇರವಾಗಿ ಇವರೇ ಹೊಣೆ ಆಗಬೇಕಾಗ್ತದೆ. ತಾಲೂಕು ಆಡಳಿತ ಉತ್ತಮವಾಗಿ ಇದನ್ನು ನಿರ್ವಹಿಸ್ತಾರೆ ಅಂತ ನಾನು ಪ್ರಬಲವಾಗಿ ನಂಬಿದ್ದೀನಿ. ಈಗಾಗಲೇ ನಾನು ತಹಸೀಲ್ದಾರ್ ಹತ್ರ ಮತ್ತು ಅಸ್ಟೆಂಟ್ ಡೈರೆಕ್ಟರ್ ಮಾತಾಡಿದ್ದೀನಿ, ನಾಳೆ ಇದನ್ನು ಬಂದು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೇನು ಸರಿಪಡಿಸೋಕ್ಕಾಗದಿದ್ದರೆ ನಾಳೆ ಎಲ್ಲ ನಮ್ಮ ರೈತರುಗಳು ಸೇರಿ ನಾವು ಧರಣಿ ಮಾಡಬೇಕಾಗ್ತದೆ. ಈಗಾಗಲೇ ನಾವು ಮೇವು ಬ್ಯಾಂಕು ಅಂತ ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಶಾಸಕರು ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ವತಿಯಿಂದ ಎಲ್ಲ ಉದ್ಘಾಟನೆ ಮಾಡಿದ ಆದ ನಂತರ ಅವತ್ತಿನ ದಿನ ನಾವು ನೋಡಿದ ಪೈಕಿ ಭಾಳ ಒಳ್ಳೆ ಮೇವನ್ನು ತಂದುಕೊಟ್ರು. ಕೇವಲ ಒಂದು ವಾರದಲ್ಲೇ ಇಂಥ ಕಳಪೆ ಮೇವನ್ನು ತಂದುಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದಕ್ಕೆ ನೇರವಾಗಿ ತಾಲೂಕು ಆಡಳಿತ ಮತ್ತು ಅಲ್ಲಿರ್ತಕ್ಕಂಥ ವೆಟರ್ನರಿ ಡಿಪಾರ್ಟ್ಮೆಂಟವರು ಭಾಳ ಹೊಣೆ ಆಗಬೇಕಾಗ್ತದೆ. ಅಸ್ಟೆಂಟ್ ಡೈರೆಕ್ಟರ್ ಇದಕ್ಕೆ ಹೊಣೆ ಆಗಬೇಕಾಗ್ತದೆ. ಇದು ಸಾಲದಕ್ಕೆ ಇವತ್ತಿಂದ ಬಂದಿರತಕ್ಕಂಥ ಮೇವು ನೋಡಿದರೆ ಹಸಿ ಮೇವು ಬಂದಿದೆ. ಈ ಹಸಿ ಮೇವು ಅದು ಕೇವಲ ಅರ್ಧ ಮೇವು ಹಸಿ ಬಂದಿರತಕ್ಕಂಥ ಮೇವನ್ನ ಇವತ್ತು ಅಂಥ ಹಸುಗಳು ಹಾಲು ಕೊಡ್ತಕ್ಕಂಥ ಹಸುಗಳು ತಿಂದರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಜೀರ್ಣಶಕ್ತಿ ಆಗೋದಿಲ್ಲ. ಮತ್ತು ಅವರು ಕಳಪೆ ಮೇವನ್ನು ನಾವು ಇವತ್ತು ಕಳಪೆ ಆಹಾರ ಯಾಕೆ ತಿಂದರೆ ನಮ್ಮ ಒಂದು ಹೆಚ್ಚಿನ ಒಂದು ಆರೋಗ್ಯ ಕೆಡ್ತದೆ, ಅದೇ ಮಟ್ಟದಲ್ಲಿ ಸಮೇತ ಅವರ ಹಸುಗಳ ಆರೋಗ್ಯನೂ ಸಮೇತ ಕೆಡ್ತಾ ಇದೆ. ಇದಕ್ಕೆ ನೇರವಾಗಿ ನಾನು ಇವತ್ತು ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆಯಿಂದ ಉತ್ತಮವಾಗಿರ್ತಕ್ಕಂಥ ಮೇವು ಸಲಕರಣೆಗಳನ್ನು ತಂದು ಮತ್ತು ಉತ್ತಮವಾಗಿರ್ತಕ್ಕಂಥ ಯಾವುದೇ ಜೋಳ ಇರ್ಬೋದು, ಮತ್ತು ಜೋಳದ ಸೆಪ್ಪೆ ಇರ್ಬೋದು, ಮತ್ತು ರಾಗಿ ಹುಲ್ಲು ಇರ್ಬೋದು, ಮತ್ತು ಯಾವ್ದನ್ನು ನೆಲ್ಲುಲ್ಲಿರ್ಬೋದು, ಇದನ್ನು ಒಳ್ಳೆ ರೀತಿಯಲ್ಲಿ ತಂದು ರೈತರಿಗೆ ಕೊಡಬೇಕು. ಹಾಗೇನಾದ್ರು ಕೊಡದೇ ಇದ್ದರೆ ನಾವೆಲ್ಲ ರೈತರು ಸೇರಿ ಧರಣಿ ಮಾಡಬೇಕಾಗ್ತದೆ. ಇದಕ್ಕೆ ನಾವು ಮೇವು ಬ್ಯಾಂಕ್ ಅಂತ ಮಾಡಿದ ಮೇಲೆ ಕನಿಷ್ಠ 2 ರೂಪಾಯಿಗೆ 1 ಕೆಜಿ ನಾವು ಮೇವು ಕೊಡ್ತಾ ಇದ್ದೀವಿ. ಅದು ಕೊಡ್ತಕ್ಕಂಥ ಕರ್ತವ್ಯ ನಮ್ಮ ಸರ್ಕಾರದಿದೆ. ಸರ್ಕಾರದ ಆದ್ಯ ಕರ್ತವ್ಯದ ಮೇಲೆ ಇವತ್ತು ನಾವು ಕೊಡ್ಬೇಕಿರ್ತಕ್ಕಂಥ ಆಹಾರವೂ ಸಮೇತ ಚೆನ್ನಾಗಿರ್ಬೇಕು. ಕಳಪೆ ಆಹಾರ ಕೊಟ್ಟು ಇವತ್ತು ನಾವು ಹೆಚ್ಚಿಗೆ ಜನಗಳಿಗೆ ಆಹಾರಕಾರದ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಆಹಾರಗಳನ್ನು ನಾವು ಸರಿಯಾಗಿ ತೆಗೆದುಕೊಂಡಾಗ ನಾವು ಯಾವ ರೀತಿ ಕಾಯಿಲೆ ಬಿಡ್ತೀವೋ ಅದೇ ರೀತಿ ರೈತರ ರಾಸುಗಳು ಸಮೇತ ಹೆಚ್ಚಿನದಾಗಿ ಕಾಯಿಲೆ ಅನುಭವಿಸ್ಬೇಕಾಗ್ತದೆ. ಮುಂದಿನ ಎಂಥ ರಾಸುಗಳೇನು ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಇಲ್ಲಿರ್ತಕ್ಕಂಥ ಅಸ್ಟೆಂಟ್ ಡೈರೆಕ್ಟರ್ಗಳು ಮತ್ತು ತಾಲೂಕು ಆಡಳಿತ ನೇರ ಹೊಣೆ ಆಗಬೇಕಾಗ್ತದೆ. ಬೆಲ್ ಮಾಡಬೇಕು ಮೇವಿಗೆ ಅಂತ ಬಂದಿದ್ದೀವಿ 9ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಬಂದರೂ ಮೇವಿಲ್ಲ, ಕುಡಿಯೋಕೆ ನೀರಿಲ್ಲ, ಮಕ್ಕಳು ಮರಿ ಎಲ್ಲ ಬಿಟ್ಟು ಬಂದಿದ್ದೀವಿ. ಡೈಲಿ ಬಂದರೂ ನಮಗೆ ಮೇವು ಸಿಗ್ತಾ ಇಲ್ಲ. ಡೈಲಿ ಬಂದರೂ ಹೋಗ್ರಿ, ಸ್ಕೇಲಾಗಿ ಒಂದೇ ಸ್ಕೇಲಾಗೆ ತೂಕ ಮಾಡ್ತಿದ್ದಾರೆ, ಬರೀ ಹಸಿ ಮೇವು ಇದೆ, ತೂಕ ಮಾಡಲ್ಲ ಅಂತ ಜಗಳ ಮಾಡ್ತಿದ್ದಾರೆ. ಚೆನ್ನಾಗಿಲ್ಲ ಮೇವು. ಮಧುಗಿರಿ ತಾಲೂಕು ದೊಡ್ಡೇರಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಕೋಡಿಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ಜರುಗಿತು.
ಮೇವಿನ ಕಾಟ ಇದೆ ಎಂದು ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ಶಿರಾ ತಾಲೂಕು ಕಳ್ಳಂಬೆಳ್ಳ ಆರಕ್ಷಕ ಠಾಣೆಯಲ್ಲಿ ದೆವ್ವಗಳ ಕಾಟ ಇದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದಾಗ ಆರಕ್ಷಕರು ಅದನ್ನು ತೀವ್ರವಾಗಿ ಪರಿಶೀಲನೆ ಮಾಡಿದಾಗ ಠಾಣೆಯಲ್ಲಿರುವ ಸಿಸಿ ಕ್ಯಾಮೆರಾದಲ್ಲಿ ಸಣ್ಣ ಹುಳುವೊಂದು ಸೇರಿಕೊಂಡು ಆ ಹುಳು ಓಡಾಡುತ್ತಿರುವಾಗ ಈ ದೃಶ್ಯ ಪತ್ತೆಯಾಗಿದೆ. ಅವ್ರನ್ನ ಅಲ್ಲಿ ಸ್ವಲ್ಪ ಸೈಡ್ ತಿರುಗಿ ನೋಡ್ಬೇಕಷ್ಟೇ. ಅವಾಗಿಂದ ಒಬ್ರು ಹೊರಗೆ ಒಬ್ರು ಒಳಗಡೆ ಇದ್ದು ಸರ್ಚ್ ಮಾಡಿ ಒಂದ್ ಅವರ್ ಕರೆಕ್ಟಾಗಿ ನೋಡಿದ್ದೆವು. ಹುಳಗಳು ಚಿಕ್ಕ ಚಿಕ್ಕ ಹುಳಗಳು ಬರ್ತಾನೆ ಇದ್ದಾವೆ. ಆಯ್ತಾ, ಲೈಟ್ ಆಫ್ ಮಾಡಿದಾಗ ಏನು ಕಾಣಿಸಲ್ಲ. ಇದಕ್ಕೆ ಸೈಡ್ ಹನುಮಂತಣ್ಣ ಸೈಡ್ ಬರ್ರಿ. ಸರ್ ಇಲ್ಲಿ ನೋಡಿ ಬನ್ನಿ ಸರ್, ಬೇಗ ಸರ್ ಬನ್ನಿ ಸರ್, ಬನ್ನಿ ಸರ್, ಸರ್ ಸರ್ ಅಲ್ಲಿ ಹೋಗ್ತಿದ್ದೀನಿ ನೋಡಿ ಸರ್, ಅಲ್ಲಿ ಹೋಗ್ತಿದ್ದೀನಿ. ಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.